ಸಂಡೆ ಸಂಡೆ ಬೆಳಗ್ಗೆನ ಬಾಗಿಲು ಸ್ಟಾರ್ಟ್ ಮಾಡ್ಕೊಂಡಿನಿ. ಸ್ನಾನ ಮಾಡ್ಕೊಂಡು ಬಂದು ಈಗ ನಾಷ್ಟಕ್ಕೆ ಅವಲಕ್ಕಿ ಮಾಡಬೇಕು ಅಂತಂದು ಶನಿವಾರ ಮತ್ತು ಸಂಡೆ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ನಾನು, ಯಾಕಂದರೆ ಡೈಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಕ್ಕಾಗಲ್ಲ. ಅವಲಕ್ಕಿ ಸಂಡೆ ಸ್ಯಾಟರ್ಡೆ ಲೇಟಾಗಿನೇ ಎದ್ದಿರ್ತೀವಿ, ಅವಲಕ್ಕಿ ಉಪ್ಪಿಟ್ಟು ಬೇಗ ಆಗುತ್ತೆ. ಹಂಗಾಗಿ ಇವತ್ತು ಅವಲಕ್ಕಿ ಮಾಡೋಕ್ಕೆ ಏನು ಉಪ್ಪಿಟ್ಟು ಮಾಡಿದ್ದೆ, ಈಗ ಅವಲಕ್ಕಿ ಅವಲಕ್ಕಿ ಮಾಡ್ಕೊಂಡು ನಾವ್ಯಾಗ ಸ್ನಾನ ಮಾಡಿಸ್ಬೇಕು, ನಮಿತಾಗ ಸ್ನಾನ ಮಾಡಿಸ್ಬೇಕು, ನಮಿತ ಸ್ನಾನ ಮಾಡಿಸ್ಬೇಕಂದ್ಬಿಟ್ರೆ ಆಯ್ತು ದೊಡ್ಡ ಮಲ್ಕ ನೋಡ್ರಿ ಒಟ್ಟೆ ನಾನು ಕೂಡ ಮಾಡಿಸ್ಕೊಂಡಂಗಿಲ್ಲಂತ ಸ್ನಾನ ಮಾಡ್ಕೊಬಾರ್ದು, ತಲೆ ಸ್ವಚ್ಛ ತೊಳಿತೀನಿ ನಾನು ಅಂತ ಅಂದ್ರೆ ಕೇಳಂಗಿಲ್ಲ. ದೊಡ್ಡ ಕ್ಯಾಬ್ ನಾಚ್ಕೊಂತಾಳ ಅನ್ಕೊಂಡ ಸ್ನಾನ ಮಾಡಿಸ್ಕೊಂಡು ಮಾಡಿ ಅದನ್ನು ಬಾಕ್ಸಿಗೆ ಹಾಕಿತ್ತಲ್ಲ ನೈಟು ಇದನ್ನು ಮಾಡಿದ್ರು ಎಗ್ ರೆಸಿಪಿ ಮಾಡಿದ್ರು, ನಮಗಂತೂ ತಿನ್ನಕ ಮನಸ್ಸಾಗಿಲ್ಲ. ನಮ್ಮ ನಾವೇ ಅವ್ರ ಅಪ್ಪ ಇಬ್ಬರು ತಿಂದ್ರು, ಅವರು ಒಂಚೂರು ಚೆನ್ನಾಗಿದ್ದಿಲ್ಲ. ಅದು ಉಪ್ಪಿನ ಪ್ಯಾಕೆಟ್ ಕಟ್ ಮಾಡಿ ಇಲ್ಲ ಇಟ್ಟವ ಸದ್ಯ ಚೆಲ್ಲಿಲ್ಲ ಕೈ ಜಾಸ್ತಿ ಕೆಳಬಿಟ್ಟು. ಟೈಮ್ ಆಗಿ ಹತ್ತರ ಮೇಲೆ ಹನ್ನೊಂದು ಟೈಮ್ ಇವತ್ತು ಲೇಟ್ ಆಯ್ತು, ಲೇಟಾಗಿದ್ದೀವಿ ಎಲ್ಲರೂ ಸಂಡೆ ಅಂತಂದು. ನಮಗೆ ಬೇಗ ಎಚ್ಚರ ಆಗಿತ್ತು, ಹೊಳ್ಳಿ ಮಕ್ಕೊಂಡಿನಿ ಮಕ್ಕ ಹೊಳ್ಳಿ ಎಚ್ಚರನ ಆಗಿಲ್ಲ. ಮತ್ತೊಂದು ದಿನ ರೆಸ್ಟ್ ಮಾಡಿದ್ರಾಯ್ತು ಕೂಡ ಅಂತಂದು ಬಿಟ್ಟೆ. ಬೆಳಿಗ್ಗೆ ಎಚ್ಚರ ಆಗಿಬಿಟ್ಲೆ ಎದ್ಬಿಟ್ರೆ ಎಲ್ಲ ಕೆಲಸ ಲಗ್ಲಗ್ ಹಾಕೋ ಎದ್ಬಿಡ್ತೀವಿ. ಇನ್ನೂ ಟೈಮ್ ಐತಲ್ಲ ಇವತ್ತೇನು ರಜೆ ಬಿಡು ಅಂತಲ್ಲಿ ವಾಪಸ್ ಮಕ್ಕೊಂಡ್ವಿ ಅಂದ್ರೆ ಆಯ್ತು, ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ ಹೇಳೋಕ್ಕಾಗಿಲ್ಲ. ಈಗ ಅವಲಕ್ಕಿ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಅವಲಕ್ಕಿ ಮಾಡಿ ಕಂಟಿನ್ಯೂ ಮಾಡ್ತೀನಿ ನಾನು ವ್ಲಾಗ್ ನೋಡ್ರಿ ಫ್ರೆಂಡ್ಸು. ಶೇಂಗಾಕಾಳು ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡೇನು, ಶೇಂಗಾಕಾಳು ಸ್ವಲ್ಪ ಹಾಕಿನಿ, ಜಾಸ್ತಿ ಹಾಕಿ ಸುಮ್ಮನೆ ತಿನ್ನೋಕ್ಕಾಗಲ್ಲ. ಕೆಲವೊಬ್ರಿಗೆ ಶೇಂಗಾಕಾಳು ಇಷ್ಟ ಆಕವು, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ನಮ್ಮ ನಾವೇ ಅಂತೂ ತಿನ್ನೋದೇ ಇಲ್ಲ, ಅಕ್ಕಿಗೆ ಸಪ್ರೇಟ್ ಸಪ್ರೇಟ್ ತಿನ್ನಿಸ್ಬೇಕು ಇಲ್ಲಾಂದ್ರೆ ಸೈಡಿಗೆ ಎತ್ತಿಕ್ಬೇಕು. ನನಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಜಾಸ್ತಿ ಬಂದರೆ, ಏನೋ ಯಾವಾಗಾರು ಒಂದು ತುತ್ತಿಗೆ ಒಂದು ಕಾಳು ಬಂದ್ರೆ ನಡೀತೈತಿ, ಪ್ರತಿಯೊಂದು ತುತ್ತಿಗೆ ಒಂದೊಂದು ಶೇಂಗಾ ಕಾಳು ಬಂದ್ರೆ ಅಷ್ಟು ಇಷ್ಟ ಆಗಲ್ಲ. ಹುರ್ಕೊತೀನಿ ಇಲ್ಲಿ ನೋಡ್ಬೋದು, ನಾನು ಸ್ನಾನಕ್ಕೆ ಹೋಗಿದ್ದೆ ಆವಾಗ ನಮ್ಮ ಮನೆಯವರು ಇವನ್ನ ಹೆಚ್ಚಿಟ್ರ, ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇಕು ಕೊತ್ತಂಬರಿ ಹೆಚ್ಚಿಟ್ಟಿದ್ರು. ಹುಡುಗರಿಗೆ ಹಸುವಾಗಿರುತ್ತೆ, ನೀವು ಹೆಚ್ಚಿಡ್ರಿ ನಾ ಬಂದು ಒಗ್ಗರಣೆ ಕೊಡ್ತೀನಿ ಅಂದೆ ಹೆಚ್ಚಿಟ್ರ. ಇಲ್ಲಿ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡಿನಿ. ಈಗ ಈರುಳ್ಳಿನ ಹಾಕ್ಕೊಂಡಿನಿ ನೋಡ್ರಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಈರುಳ್ಳಿ ಕೆಂಪಗಾಗಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರ್ತೈತೆ ಅವಲಕ್ಕಿದು. ಈಗ ಇದನ್ನು ಒಗ್ಗರಣೆ ಕೊಟ್ಟು ಅವಲಕ್ಕಿಗೆ ರೆಡಿ ಮಾಡ್ಕೊತೀನಿ. ಅವಲಕ್ಕಿ ಹಸಿ ಮಾಡಿ ಅದನ್ನ ನೆನೆ ಇಡಬೇಕು. ದಪ್ಪ ಅವಲಕ್ಕಿ ಯೂಸ್ ಮಾಡ್ತೀನಿ ನಾನು ಯಾವಾಗಲೂ ಅವಲಕ್ಕಿಗೆ. ಕೊತ್ತಂಬರಿ ಸೊಪ್ಪನ್ನ ಈಗ ಹಾಕ್ಕೊಂಡಿನಿ ನೋಡ್ರಿ, ಫ್ರೆಂಡ್ಸ್ ನೋಡ್ರಿ. ಈಗ ಟೊಮೆಟೊ ಹಾಕ್ಕೊಂಡಿನಿ, ಟೊಮೆಟೊನು ಸ್ವಲ್ಪ ಮೆತ್ತಗಾಗಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ ಫ್ರೆಂಡ್ಸ್, ಎರಡು ಸ್ಪೂನಷ್ಟು. ನಾಲ್ಕು ಮಂದಿಗೆ ಆಗೋಷ್ಟು ಮಾಡಾಕತ್ತೀನಲ್ಲ ಒಂದು ನಾಲ್ಕು ಸ್ಪೂನ್ ಇದು ಒಂದು ಎರಡು ಸ್ಪೂನ್ ಹಾಕ್ಕೊತೀನಿ. ಟೊಮೆಟೊನು ಬೇಗ ಮೆತ್ತಗಾಗುತ್ತೆ ಉಪ್ಪು ಹಾಕೋದ್ರಿಂದ.
ಉಪ್ಪು ಹಾಕಿದ ಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊಂತೀವಿ ನೋಡ್ರಿ. ಅರಿಶಿನ ಉಪ್ಪು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಅವಲಕ್ಕಿ ಹೆಸರು ಅಂತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಅವಲಕ್ಕಿ ಹೆಸರು ಅಂತೀವಿ, ಇಲ್ಲ ಈ ಕಡೆ ಎಲ್ಲ ಗೊಜ್ಜು ಅಂತಾರೆ. ಅವಲಕ್ಕಿ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಇಲ್ಲನ್ನ ಅನ್ನಕ್ಕೂ ಕಲಿಸ್ಕೋಬೋದು, ಅವಲಕ್ಕಿಗೂ ಕಲಿಸ್ಬೋದು. ಸಣ್ಣೂರು ಇಡ್ತೀನಿ, ಒಂದು 5 ನಿಮಿಷ ಫ್ರೈ ಆಗುತ್ತದು. ಈಗ ಅವಲಕ್ಕಿನ ಹಸ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ರಿ. ಈಗ ಅವಲಕ್ಕಿನ ಹಾಕೊಂಡಾಗತ್ತೀನಿ. ಅವಲಕ್ಕಿನ ಹಂಗೆ ಡೈರೆಕ್ಟ್ ನೆನೆಸ್ಬಾರ್ದು, ಅದರೊಳಗೆ ಭಾಳ ಇದಿರ್ತೈತಿ, ಧೂಳ ಕಡ್ಡಿ ಕಸ ಈ ಕೊರಗೆ ಅವಲಕ್ಕಿದು ಸಿಕ್ಕಿರ್ತಾವೆ. ಹಂಗೆ ನಾವು ಯೂಸ್ ಮಾಡಿದ್ರೆ ಅಷ್ಟೇ ದಪ್ಪ ಅವಲಕ್ಕಿ. ಕವರ್ನಾಗ ಇಟ್ಬಿಡ್ತೀನಿ, ಫ್ರಿಜ್ನಾಗ ಇಟ್ಬಿಡ್ತೀನಿ, ಈಗ ಬಾಕ್ಸಿಗೆ ಹಾಕಿಡಲ್ಲ, ಬಾಕ್ಸ್ನಾಗ ಹಾಕಿಟ್ಟು ಹುಳ ಆಗ್ಬಿಡ್ತಾವೆ. ಹಂಗಾಗಿ ನಾವು ಮಾಡೋದು ವಾರಕ್ಕೊಂದ್ಸಲ ಮಾಡ್ತೀವಿ. ಒಂದು ದಿನ ಮಾಡಿದರೆ ಖಾಲಿ ಆಗ್ತಾವೆ, ನಾವು ವಾರಕ್ಕೊಂದ್ಸಲ ಮಾಡೋದ್ರಿಂದ ಹುಳ ಜಾಸ್ತಿ ಆಗ್ಬಿಡ್ತಾವೆ. ಹಂಗಾಗಿ ಎಲ್ಲ ಫ್ರಿಜ್ನಾಗ ಇಟ್ಬಿಡ್ತೀವಿ ತಂದಿದ್ದ ಐಟಮ್. ಕಿರಿಕಿರಿ ಮಾಡ್ತಾವೆ ನಾವು. ನಾ ಕುಂಡಿಗೆ ಇಷ್ಟು ಹಾಕೊಂಡಿನಿ, ಹಸು ಮಾಡ್ಕೊಂಡ್ಬರ್ತೀನಿ. ದಪ್ಪ ಅವಲಕ್ಕಿವು ಫಸ್ಟ್ಗೆ ಸ್ವಲ್ಪ ಕಾಣಿಸುತ್ತೆ, ಆಮೇಲೆ ತೋಸಿದ ಮೇಲೆ ಜಾಸ್ತಿ ಈಡಾಕವು. ಹಂಗಾಗಿ ಫಸ್ಟ್ ಹಾಕೊಂಡ್ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ಬಿಟ್ಟು ಹೊರಗೆ ಹೋಗಿ ಚಪ್ಪರಿಸ್ಕೊಂಬರ್ತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ಅವಲಕ್ಕಿನ ಹಸ್ ಮಾಡ್ಕೊಂಬಂದು ನೆನೆಸಿಟ್ಟಿದ್ದೆ, ಅದನ್ನು ಈಗ ನೀರು ಬಸ್ಕೊಂಡಾಗತ್ತೀನಿ. ಒಂದು 5 ನಿಮಿಷನೂ ಅದಕ್ಕಿಂತ ಕಡಿಮೆನೇ, ಒಂದು ಸ್ವಲ್ಪ ನೆನೆಸಿಟ್ಬಿಟ್ರೆ ಅವಲಕ್ಕಿ ಮೆತ್ತಗೆ ಹಾಕೋ ಮತ್ತು ಉದುರುದ್ರೂ ಇರ್ತವೆ. ಅದೇ ನಾವು ಭಾಳ ಹೊತ್ತಿನ ಮಟ್ಟ ಬಿಟ್ವಿ ಅಂತಂದ್ರೆ ಇದಾಗ್ಬಿಡ್ತೈತಿ, ಏನಂದರೆ ಮೆತ್ತಗಾಗ್ಬಿಡ್ತವೆ, ಮುದ್ದೆ ಥರ ಹಾಕೋವು. ಒಂದು 5 ನಿಮಿಷದಕ್ಕಿಂತ ಅದ್ರೊಳಗನ ಒಂದು 2-3 ನಿಮಿಷ ನೆನೆಸಿಬಿಟ್ವಿ ಅಂತಂದ್ರೆ ಚೆನ್ನಾಗಿರ್ತಾವೆ ಅವಲಕ್ಕಿ. ಈಗ ಅವನ್ನ 2-3 ಸಲ ತೊಳೆಯಾಕತ್ತೀನಿ, ಯಾಕಂದ್ರೆ ಧೂಳು ಜಾಸ್ತಿ ಇರ್ತೈತಿ ಅದರೊಳಗೆ. ಹಂಗಾಗಿ 3-4 ಸಲ ತೊಳೆದ್ರೂ ಏನು ವೇಸ್ಟ್ ಇಲ್ಲ. ಮತ್ತೀಗ ಅವ್ನು ತೊಳೆದು ನೀರು ಬಸ್ದು ಇಟ್ಟಿನಿ ನೋಡ್ರಿ. ಮತ್ತೊಂದು ಸ್ವಲ್ಪ ನೀರು ಹಾಕಿಟ್ಟಿನಿ. ಈಗ ಚಾಕಿಡಾಗತ್ತೀನಿ, ಒಂದು ಬಟ್ಲ ನೀರು, ಒಂದು ಬಟ್ಲ ಹಾಲು. ಪೂರ್ತಿ ಹಾಲಿನಾಗ ಚಾಕಾಸ್ಕೊಳಲ್ಲ ನಾನು. ಒಂದು ಬಟ್ಲ ನೀರು ಹಾಕಿದರೆ ಒಂದು ಬಟ್ಲ ಹಾಲು ಹಾಕ್ತೀನಿ, ಅಂದರೆ ಮಂದಗನೂ ಇರುತ್ತೆ ಚಾ, ಮತ್ತು ರುಚಿನೂ ಇರ್ತೈತಿ. ಬರೀ ಹಾಲಿನಾಗ ಮಾಡಿದರೆ ಅಷ್ಟು ಚೆನ್ನಾಗಿರೋಲ್ಲ, ಗಟ್ಟಿಯಾಗಿರ್ತೈತಿ. ಇಲ್ಲ ಒಂದು 1/4 ಬಟ್ಲ ಹಾಲು, 1 ಬಟ್ಲ ನೀರು ಅಂದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸಮ ಪ್ರಮಾಣದಲ್ಲೇ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕ್ಕೊತೀನಿ. ಮತ್ತು ಹಾಲು ಕಾಸಬೇಕಾದ್ರೆ ನಾನು ನೀರು ಮಿಕ್ಸ್ ಮಾಡಿ ಹಾಲನ್ನು ಕಾಯಿಸಿರ್ತೀನಿ. 1 ಗ್ಲಾಸಷ್ಟು ನೀರು ಹಾಕಿ, 1/4 ಲೀಟ್ರ್ ಹಾಲಿಗೆ 1/4 ಗ್ಲಾಸಷ್ಟು ನೀರನ್ನು ಹಾಕಿ ಬಿಸಿ ಮಾಡಿರ್ತೀನಿ. ಈಗ ನೋಡ್ಬೋದು ಅವಲಕ್ಕಿ ರೆಡಿ ಆಯಿತು. ತಿನ್ನಾಕ ಹಾಕಿಕೊಡಾಗತ್ತೀನಿ ನಮ್ಮನೆಯವ್ರಿಗೆ, ಮತ್ತು ನವ್ಯಾಗ ತಿನ್ನಿಸ್ತಾರಂತಂದು ಹಾಕಿಕೊಡಾಗತ್ತಿದ್ದೆ. ಚೆನ್ನಾಗಿ ಬಂದಿತ್ತು, ರುಚಿಯಾಗಿತ್ತು ಅವಲಕ್ಕಿ. ಸಾಟರ್ಡೆ ಸಂಡೇ ಅಂತೂ ನಮ್ಮದು ನಾಷ್ಟ ಕೆಲವೊಂದಿಷ್ಟು ದಿವಸ ಇದನ್ನೇ ಮಾಡ್ತಿರ್ತೀನಿ. ಏನಾದರೂ ಬೆಳಿಗ್ಗೆ ನಮ್ಮನೆಯವರು ಬೇಗ ಚಿಕನ್ ತೊಗೊಂಬಂದರು, ನಾನ್ ವೆಜ್ ಮಾಡಿದರು ಅಂದರೆ ಅವತ್ತಿನ ದಿವಸ ಅದನ್ನು ಕೂಡ ತಪ್ಪುತ್ತೆ ಅವಲಕ್ಕಿ ಉಪ್ಪಿಟ್ಟು. ಒಂದೊಂದು ದಿನ ಲೇಟಾಗಿ ತೊಗೊಂಬರ್ತಾರೆ, ಸಾಯಂಕಾಲ ಅಥವಾ ಮಧ್ಯಾಹ್ನ ಏನಾದರೂ ನಾನ್ ವೆಜ್ ಮಾಡೋಂಗಿತ್ತಂದ್ರೆ ಬೆಳಿಗ್ಗೆ ಈ ಥರ ಸಿಂಪಲ್ಲಾಗಿ ಅವಲಕ್ಕಿ ಮತ್ತು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಕೊತೀವಿ. ನಾವೇ ನೋಡ್ರಿ ತಿನ್ನಾಕತ್ತಾಳೆ ಅಕ್ಕಿಗೆ, ಆವಾಗಲೇ ಈಗ ಆಲ್ರೆಡಿ ಆರಾಮಾಗಿ ಹೇಳ್ಬಿಡ್ರಿ. ಏನಿದು, ಯಾರಿವರು, 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 ಯಾರಿವರು ಈ ಥರ ಕಡೆ ಬಿಡಿಸ್ಕೊಳ್ಳೋ?
ನವ್ಯ ಡಾನ್ 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 ಮದಿಲ್ಲ ಯಾರಿವರು ನವ್ಯ ಡಾನ್ ಅದನ್ನ ತೋರಿಸ್ಬೇಕು ತಡಿ ಫಸ್ಟ್ ಈಗ ಉಗುರು ಕಟ್ ಮಾಡಿಸ್ಕೊಂಡು ಹೋಗ್ತಾರೆ ಅವರು ಸ್ನಾನ ಮಾಡಿ ಭಯನ ಅಂತ ಹೇಳ್ಬಿಟ್ಟು ಅದು ಬೇರೆ ಸ್ಕೀಮ್ ಏನೇನೋ ಮಾಡಿದ್ರು ವರ್ಕೌಟ್ ಆಗಿಲ್ಲ ಅಲ್ಲಿ ಇವರು ಕಾಂಗ್ರೆಸ್ನವರು ಎಲ್ಲ ಕಡೆ ಕೊಟ್ಬಿಟ್ಟದ ಘೋಷಣೆನ ಫ್ರೆಂಡ್ಸ್ ನೋಡ್ರಿ, ಈಗ ಮಧ್ಯಾಹ್ನ ಅಂದರೆ ಆಲ್ರೆಡಿ ಒಂದು 4 ಗಂಟೆ ಆಗಿತ್ತು. ಅವಾಗ ತೊಗೊಂಬಂದಿದ್ರು ಚಿಕನ್ ಮಾಡಾಕತ್ತಿದ್ರು ಅವರು. ಹಾಗೆ ಮಾಡ್ಬೇಕಾದ್ರೆ ಊರಿಂದ ಒಂದು ಫೋನ್ ಬಂತು. ಏನಪ್ಪ ಅಂತಂದ್ರೆ ನಮ್ಮ ಮನೆಯವರು ರಿಲೇಷನ್ ಅವರವರು ನಮ್ಮ ಮನೆ ಹಸ್ಬೆಂಡ್ ಮನೆ ಕಡೆಯವರು. ನಮ್ಮ ಮನೆಯವ್ರಿಗಿಂತ ಚಿಕ್ಕ ವಯಸ್ಸು. ಇನ್ನು ಪಾಪ ಅವರಿಗೆ ಲಕ್ವ ಹೊಡೆದ್ಬಿಟ್ಟೈತಿ, ಪಾರ್ಸಿ ಹೊಡೆದೈತಿ. ಅದನ್ನು ಮಾತಾಡಕತ್ತಿದ್ರು ಪಾಪ. ಒಂದು ಸಲ ಫಸ್ಟಿಗೆ ಆಗಿತ್ತು ಅವ್ರಿಗೆ, ಅದಾದಮೇಲೆ ಡಾಕ್ಟ್ರ್ ಹೇಳಿದ್ರಂತ ಕುಡಿಯೋದು ಅದು ಎಲ್ಲ ಬ್ಯಾಡ್ ಹ್ಯಾಬಿಟ್ಟು, ಬಿಟ್ಬಿಡ್ಬೇಕು ಅಂತಂದು ಹೇಳಿದ್ರಂತ. ಬಟ್ ಅವರು ಕುಡಿಯೋದು ಅದು ಯಾವುದನ್ನು ಬಿಟ್ಟಿಲ್ಲ, ಬ್ಯಾಡ್ ಹ್ಯಾಬಿಟ್ ಯಾವುದನ್ನು ಬಿಟ್ಟಿಲ್ಲ. ಹಾಗೆ ಕಂಟಿನ್ಯೂ ಮಾಡ್ಯಾರ ಆರಾಮಾದಮೇಲೆ. ಅದು ಮತ್ತೆ ಇವಾಗ ಕಳಿಸಿ ಇದು ಪಾರ್ಸಿ ಹೊಡೆದ್ಬಿಟ್ಟೈತಿ ಫ್ರೆಂಡ್ಸು. ಈ ಕುಡಿತದ ಚಟದಿಂದ ಮನೆ ಮಂದಿ ಎಲ್ಲ ಅನುಭವಿಸ್ಬೇಕಾಗುತ್ತೆ, ಮಾಡ್ಕೊಂಡು ಹೆಂಡತಿ ಮಕ್ಕಳು ಎಲ್ಲರೂ ಅನುಭವಿಸ್ಬೇಕಾಗತ್ತೆ ನೋಡ್ರಿ. ಇದು ಯಾವಾಗ ಮುಕ್ತಿ ಆಗುತ್ತೋ ಕುಡಿತದ ಚಟ, ಸಂಸಾರನ ಹಾಳಾಗಿ ಹೋಗುತ್ತೆ. ಪಾಪ ಅವ್ರನ್ನ ನೋಡಿದ್ರೆ ಭಾಳ ಪಾಪ ಅನ್ನಿಸ್ತು ನಂಗೆ ಸುದ್ದಿ ಕೇಳಿ. ಇಷ್ಟು ಪಾಪ ಅವರು ಹೆಂಡತಿ ಅಲ್ಲೇ ಕೆಲಸಕ್ಕೆ ಹೋಗ್ತಿರ್ತಾರೆ, ಅಂಗಡಿಯಾಗೆ ಅರ್ಬಿ ಅಂಗಡಿಯಾಗನ ಕೆಲಸಕ್ಕೆ ಹೋಗ್ತಾಳೆ. ಮಗಳನ್ನು ಕೂಡ ಈಗ ಮದುವೆನೂ ಫಿಕ್ಸ್ ಆಗೈತಿ ಮಗಳದು, ದೊಡ್ಡ ಮಗಳದು. 2 ಹೆಣ್ಣು 1 ಗಂಡೈತಿ ಫ್ರೆಂಡ್ಸ್. ನಮ್ಮ ಮನೆಯವರುಕ್ಕಿಂತ 1 ವರ್ಷನ ಚಿಕ್ಕವ್ರಂತ. ಇಷ್ಟು ಚಿಕ್ಕ ವಯಸ್ಸಲ್ಲೇ ಹಿಂಗಾಗ್ಬಿಟ್ರೆ ಹೆಂಗೆ ಮಾಡ್ಬೇಕು ನೋಡ್ರಿ. ಪಾಪ ಹೆಂಡತಿ ಪಾಪ ಮಕ್ಕಳು ಕಷ್ಟ ಅನುಭವಿಸ್ಬೇಕೀಗ. ಅವ್ರದ್ದು ಸೇವೆ ಎಲ್ಲ ಇವ್ರು ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋಗಲಿಲ್ಲ ಅಂದ್ರೆ ಮನೆ ನಡೆಯೋದಿಲ್ಲ ಅಂಥ ಪರಿಸ್ಥಿತಿ ಈಗ ಅವರಿಗೆ ಬಂದೈತಿ ಫ್ರೆಂಡ್ಸ್. ಯಪ್ಪ ದೇವ್ರೆ, ಯಾಕಾದರೂ ಹಿಂಗೆ ಮಾಡ್ತಾರೆ ಅಲ್ಲ, ಡಾಕ್ಟ್ರ್ ಹೇಳಿದ್ಮೇಲೆ ಕುಡಿಬಾರ್ದು ಅಂತ ಹೇಳಿದ್ಮೇಲೆ ಕುಡಿಯೋದು ಬಿಟ್ಬಿಡ್ಬೇಕು. ಹೀಗಾಗಿ ನಮ್ಮ ಮನೆಯವ್ರ ತಮ್ಮನೂ ಕೂಡ ಕುಡಿಯೋದು ಚಟ ಜಾಸ್ತಿ ಇತ್ತು ಅವ್ರಿಗಂತರೂ. ಬೆಳಿಗ್ಗೆನ ಒಂದೊಂದ್ಸಲ ಕುಡಿದ್ಬಿಡ್ತಿದ್ದ, ಅಷ್ಟು ಕುಡಿತ ಚಟ ಇತ್ತು. ಕುಡಿದು ಕುಡಿದು 2 ಕಿಡ್ನಿ ಹಾಳಾಗಿ ಇವಾಗ ಮಕ್ಕಳೂ ಇಲ್ಲ, ಹೆಂಡತಿ ಒಬ್ಬಕ್ಕೆ ಪಾಪ. ಈ ರೀತಿಯಾಗಿ ಅವರು ಕೂಡ ನಮ್ಮ ಮನೆಯವ್ರ ತಮ್ಮ ತೀರ್ಕೊಂಡ. ಈಗ ರೀಸೆಂಟಾಗಿ 1-3 ತಿಂಗಳೇನ ಆಗಿರಬೇಕು ಫ್ರೆಂಡ್ಸ್, ಅಷ್ಟೇ 3-4 ತಿಂಗಳಾಗೈತೆ ಅನಿಸುತ್ತೆ ನನಗೆ. ನಮ್ಮ ಮನೆಯವರು ಕೂಡ ನಮ್ಮ ಮನೆಯವ್ರ ತಮ್ಮ ಅವ್ರಿಗಿಂತ ಚಿಕ್ಕವನು 1-3 ವರ್ಷನ, ಅವನು ತೀರ್ಕೊಂಡ. ಈಗ ನೋಡ್ರಿ ಇವರು ನಮ್ಮ ಮನೆಯವ್ರಿಗಿಂತ ಚಿಕ್ಕ ವಯಸ್ಸು, ಇವರಿಗೆ ಕುಡಿದು ಕುಡಿದು ಈಗ ಪಾರ್ಸಿ ಹೊಡೆದೈತಿ. ಹಿಂಗೆ ಒಟ್ಟು ತಮ್ಮ ಜೀವನ ತಾವು ಹಾಳು ಮಾಡ್ಕೊತಾರೆ, ತಾವು ಹಾಳಾಗೋದಲ್ದನ ಮತ್ತು ಮನೆಯಾಗ ಹೆಂಡತಿ ಮಕ್ಕಳಿಗೆ ಕಷ್ಟ ಕೊಡ್ತಾರೆ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.